ಈಗ ಮನೆ ಸಭಾಧ್ಯಕ್ಷರೇ, ಒಂದು ನಮ್ಮ ಬಿ ಆರ್ ಪಾಟೀಲ್ ಇಲ್ಲ, ಹಿರಿಯ ಸದಸ್ಯರು ಅವರೊಂದು ಸಲಹೆ ಕೊಟ್ಟರು, ಇನ್ನೊಂದು ನಮ್ಮ ಷಡಾಕ್ಷರೊಂದು ಸಲಹೆ ಕೊಟ್ಟರು. ಏನು ಅಂದರೆ ಟೆಂಡರು ಎ ಪಿ ಎಮ್ ಸಿ ಒಳ್ಳೆ ಟೆಂಡರ್ ಮುಖೇಣ ಆಗುತ್ತೆ ಅಂದರು. ಯಾವ ಥರ ಟೆಂಡರ್ ಆಗುತ್ತೆ ಅನ್ನೋದನ್ನ ಅವ್ರು ಮುಚ್ಚಿಟ್ರು. ಷಡಾಕ್ಷರು ಹೆಂಗಾಗುತ್ತೆ ಟೆಂಡ್ರು, 8 ಜನ ಲೈಸೆನ್ಸ್ ಹೋಲ್ಡರ್ ಇರ್ತಾರೆ, ಅವ್ರೇನು ಮಾಡ್ತಾರೆ, ನಿಜವೋ ಇಲ್ವೋ ಸತ್ಯ ಹೇಳಬೇಕು ನನಗೆ. ತಪ್ಪು ಮಾಹಿತಿ ಕೊಡ್ಬೇಡಿ ಸದನಕ್ಕೆ, ಹೇಳಿ ಮತ್ತೆ ತಪ್ಪು ಮಾಹಿತಿ ಕೊಡ್ಬೇಡಿ. ತಪ್ಪೇನ್ರಿ ಅಲ್ಲ, ಓಪನ್ ಆಗಿ ನೋಡ್ರಿ ನಡೀತಾ ಇರೋದು ಹೇಳ್ತಾ ಇದ್ದೀನಿ. ಇಲ್ಲಿ ನಡೀತಾ ಇದೆ, ನಾನು ನೋಡ್ರಿ, ನಾನು ಷಡಾಕ್ಷರ ಅವರೇ ಅವ್ರು ಮಾತಾಡ್ಲಿ, ಆಯ್ತು ಅವ್ರು ಮಾತಾಡ್ಲಿ ಅವ್ರೆ. ನೋಡಿ ತಪ್ಪು ಮಾಹಿತಿ ಕೊಡ್ತೀರಾ, ತಪ್ಪು ಮಾಹಿತಿ ಇದ್ರೆ ಅದ್ರ ಸಂಬಂಧ ಮಂತ್ರಿಗಳಿದ್ದಾರೆ ಅವ್ರು ಹೇಳ್ತಾರೆ. ನಾನು ಹೇಳ್ತಾ ಇರೋದು ಮೊನ್ನೆ ಸಭಾಧ್ಯಕ್ಷರೇ ಅವ್ರು ಹೇಳಿದ್ದು ಕೇಳಿದೆ ನಾನು, ಅಲ್ಲದೋ ನಾನು ಹೇಳ್ತಾ ಇರಲಿಲ್ಲ. ಟೆಂಡರ್ ಕರೀತಾರೆ ಅಂತ ಅಂದರು, ಟೆಂಡರ್ ಯಾವ ರೀತಿ ನಡೆಯುತ್ತೆ ಅನ್ನೋದು ನಾನು ನೋಡಿದ್ದೀನಿ. ನಾನು ಈ ಸದನಕ್ಕೆ 25 ವರ್ಷ ಆಯ್ತು ಬಂದು, ಮೊನ್ನೆ ಸಭಾಧ್ಯಕ್ಷರೇ ಎ ಪಿ ಎಮ್ ಸಿ ಒಳಗೂ ನೋಡಿದ್ದೀನಿ, ಮಾರ್ಕೆಟಲ್ಲೂ ನೋಡಿ, ಯಾಕೆ ನಾವೆಲ್ಲ ಆಲೂಗಡ್ಡೆ ಬೆಳೆಗಾರರು, ಎ ಪಿ ಎಮ್ ಸಿ ಒಳಗೆ ಮಾರಿರೋರು. ಯಾವ ಅಲ್ಲ ತಡೆ ನಾನು ಹೇಳೋ ತಾಳ್ಮೆಯಿಂದ ಕೇಳಿ ಸರ್, ಇಲ್ಲ ಬೇಡ ಅಂತ ನಂದು ಬಿಲ್ ಬೇಕಾ ಬೇಡವಾದ್ರೆ ತರುವಾಗ ಕೆಲವು ರೈತರಿಗೆ ಅನುಕೂಲ ಆಗೋಂತ ಇದನ್ನು ತರಬೇಕಾಗುತ್ತೆ ನಾನು ಹೇಳೋದು. ಅದ್ರಲ್ಲಿ ರೈತರಿಗೆ ಅನುಕೂಲ ಆಗಲ್ಲ ಅನ್ನೋದ್ರಲ್ಲಿ ಹೇಳಬೇಕಾಗುತ್ತೆ ನಾವು. ಈಗ ಉದಾಹರಣೆಗೆ ನಮ್ಮಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ, ಶಿವಮೊಗ್ಗ ತಗೊಂಡೋಗ್ತೀವಿ, ಬೇಡ ದಯಮಾಡಿ ಸರ್ ಸ್ವಲ್ಪ ಆಗಬಾರ್ದು. ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಡೆ ನಾವು ದುಡ್ಡು ಕೊಡ್ಬೇಕು ಸ್ವಾಮಿ ನಿಮ್ಮ ಸಿ ಟಿ ಒಗಳಿಗೆ? ಅಲ್ಲ ಎ ಪಿ ಎಮ್ ಸಿ ರೇ, ಎ ಪಿ ಎಮ್ ಸಿದು ಒಂದೇ, ಎ ಪಿ ಎಮ್ ಸಿದು ಆಮೇಲೆ ಹೇಳ್ತೀನಿ ರೇ, ಎ ಪಿ ಎಮ್ ಸಿದು ಹೇಳ್ತೀನಿ, ಈ ಕಥೆನೂ ಹೇಳ್ತೀನಿ ರೈತರು ರೇ. ರೈತ ಒಂದು ಸ್ವಲ್ಪ ನೋಡಿ, ನಾನು ಹೇಳೋ ತಾಳ್ಮೆ ಕೇಳ್ತಾರೆ. ಅಲ್ಲ ಬೇಡ ಅಂದರೆ ನನ್ನ ನಮ್ಮದು ನನಗೆ ಅನುಭವ ಇರೋದು ಹೇಳ್ತೀನಿ, ಬೇಡ ನೀವು ಹೆಂಗೆ ಬೇಕೋ ಮಾಡ್ಕೇಳಿ, ಮಾತಾಡೋದು ಬೇಡ ನಾವು ಅಂದರೆ ಮಾತಾಡಿದ್ದಾರಲ್ಲ. ಅಲ್ಲ ಅಧ್ಯಕ್ಷೆ, ನಾವು ಹಂಗಾರೆ ಒಂದು ಬಿಲ್ ಬಗ್ಗೆ ನಾವು ಮಾತಾಡಬಾರ್ದು, ನಮ್ಮ ಅಭಿಪ್ರಾಯ ಹೇಳಬಾರ್ದು ಅನ್ನೋದು ನೋಡಿ. ಈ ಥರ ಇಂಟರ್ಫಿಯರೆನ್ಸ್ ಆಗೋದಾದರೆ ನಾವು ಬೇಕಾದ್ರೆ ಹೊರಗಡೆ ಹೋಗಿ ಅಂದ್ರೆ ಹೋಗ್ತೀವಿ. ನಾನು ಹೇಳೋದು ಇವತ್ತು ನಾನು ಹೇಳೋದು ಒಂದು ರೈತರಿಗೆ ಅನಾನುಕೂಲ ಆಗ್ತಾ ಇರೋದು ಹೇಳ್ತೀನಿ. ಎ ಪಿ ಎಮ್ ಸಿ ಐತೆ ಅನ್ನಿ, ಎ ಪಿ ಎಮ್ ಸಿನಲ್ಲಿ ಕಾರ್ಯದರ್ಶಿಗಳು ಯಾವ ರೀತಿ ನಡ್ಕೋತಾರೆ ಅನ್ನೋದು ನನಗೆ ಗೊತ್ತಿದೆ. ರೈತನ ಬೇಕಾದ್ರೆ ಅವ್ರ ಜೂರಿ ಶಿಕ್ಷಣಲ್ಲಿ ಇರಲಿ ಮಾಡಲಿ, ರೈತನ ಮನೆ ಅವನೊಬ್ಬ ಬರುವ ತಾಂಬತ್ತೇ ಇರ್ತಾನೆ ಹಿಡಿದು ಕೇಸ್ ಹಾಕರವ್ರೆ. ಈಗ ಉದಾಹರಣೆಗೆ ಹೇಳೋದಾದರೆ ಒಂದು ಮಾತು ಹೇಳಿದರು ಬಿ ಆರ್ ಪಾಟೀಲ್ರು, ಡೈರಿ ಸೆಕ್ಟರ್ ಟೈಪ್ ನಾನು ಶರತ್ ಪವಾರ್ ಅವರೇ ಬಂದಿದ್ದರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ, 4 ಕಡೆ ಮಾರ್ಕೆಟ್ ಮಾಡಿ 400 ಕೋಟಿ ದುಡ್ಡು ಕೊಡ್ತೀವಿ ಅಂತ ಬಂದರು ಶರದ್ ಪವಾರ್ ಅವರು ಕೇಂದ್ರ ಸರ್ಕಾರದ ಮಂತ್ರಿ ಇದ್ದಾಗ. ಅಗ್ರಿಕಲ್ಚರ್ ಇವತ್ತೇನಾದ್ರು ರೈತರ ಬಗ್ಗೆ ಉಳಿಸೋ ಅಂತ ಏನಾದ್ರು ಒಬ್ಬ ಶರದ್ ಪವಾರ್ ಬಗ್ಗೆ ನನಗೆ ಗೌರವ ಇದೆ. ಅವ್ರು ಹೇಳಿದರು ಒಂದು ಮಾರ್ಕೆಟ್ ಮಾಡಿ ಹೊರಗಡೆ ಎಕ್ಸ್ಪೋರ್ಟ್ ಮಾಡಿ ಒಂದು 400-500 ಕೋಟಿ ರಾಜ್ಯ ಸರ್ಕಾರನೂ ಹಾಕಿ ಕೇಂದ್ರ ಸರ್ಕಾರನೂ ಹಾಕಿ ಡೈರಿ ಸೆಕ್ಟರ್ ಥರ ಸೊಸೈಟಿಗಳನ್ನ ಮಾಡಿ ರೈತರ ಹಳ್ಳಿ ಅವ್ರ ಮನೆ ಬಾಗಿಲಲ್ಲಿ ಹೋಗಿ ತಗೊಂಡೋಗ್ಬೇಕು. ಬೆಳಗ್ಗೆ ಎದ್ದು ಅವ್ನ ರೈತನ ಹತ್ರ ಒಂದು ಸೊಸೈಟಿ ಮಾಡಿ 5-6 ಹಳ್ಳಿ ತಗೊಂಡೋಗಿ ಅದು ಸಹಕಾರಿ ಮಂತ್ರಿಗಳು ನೋಡಬೇಕು, ಅದನ್ನು ದಯಮಾಡಿ ಪರಿಶೀಲನೆ ಮಾಡಿ. ಸರ್ಕಾರ ಒಂದು 500 ಕೋಟಿ ಹೋಗುತ್ತೆ ಸರ್ಕಾರದಿಂದ ಹಾಕಿ ಹೊರದೇಶಕ್ಕೆ ಹೊರಗಡೆ. ಇವತ್ತು ರೈತ ಒಂದು ಬಾಳೆಗೊನೆ ತತ್ತೇನೆ ತಂದರೆ ಅವನು ಬೆಳೆಯೋಕ್ಕೆ ಸ್ವಾಮಿ ಒಂದು ವರ್ಷ 100 ರೂಪಾಯಿ ಅಥವಾ 200 ರೂಪಾಯಿ ಒಂದು ಬಾಳೆಹಣ್ಣು ಇವತ್ತೇನಾಗಿದೆ 2 ರೂಪಾಯಿ 3 ರೂಪಾಯಿ 4 ರೂಪಾಯಿ 5 ರೂಪಾಯಿ ಆಯ್ತು. ಇಲ್ಲಿ ಮಾರೋದು ಒಂದಕ್ಕೆ 10 ಪಟ್ಟು ಮಾರ್ತಾರೆ. ಅಲ್ಲ ಅವರಲ್ಲಿ ಅಮೆಂಡ್ಮೆಂಟ್ ಇಶ್ಯೂಸ್ ಏನೇ ಅಮೆಂಡ್ಮೆಂಟ್ ಅಲ್ಲ ತರಬೇಕು ಇವೆಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಬರಿ ಎಪಿಎಂಸಿ ಅಂತ ಮಂತ್ರಿಗಳು ಮಾತಾಡಿದ್ರೆ ಕೇಳಿ, ಅಲ್ಲ ಬೇಡ ಕೃಷಿಗೆ ಹೋಗ್ಬೇಕು, ನಾನು ಹೇಳೋದು ಅಮೆಂಡ್ಮೆಂಟ್ ಅಪ್ಪರ್ ಹೌಸಿಗೆ ಹೋಗ್ಬೇಕು ವಿಷಯ ನಾವು ತರಬೇಕಲ್ಲ ಇಲ್ವಾ? ಈಗ ಬಿಲ್ ಅಪ್ಪರ್ ಹೌಸ್ಗೆ ಹೋಗ್ಬೇಕಾಗ್ತದೆ, ಅದು ಹೇಳೋದು ಸ್ವಲ್ಪ ಮಾತಾಡೋದು ಅವ್ರೇನು ಮಂತ್ರಿಗಳು ಏನು ಹೇಳ್ತಾರೆ ಅಭಿಪ್ರಾಯ ಹೇಳಿ. ಬಿಲ್ ಬೇಕಾ ಬೇಡವಾ? ಬೇಡದಷ್ಟು ಯಾಕೆ ಬೇಕಾದ್ರೆ ಯಾಕೆ? ಈಗ ದಲ್ಲಾಳಿಗಳ ಜೊತೆ ಇವ್ರು ಸೇರಿ ಮಾಡಕ್ಕೆ ಹೊರಟಿದ್ರೆ ಇಂಥ ಬಿಲ್ಲನ್ನು ನಾವು ವಿರೋಧಿಸಬೇಕಾಗುತ್ತೆ. ಯಾಕೆ ಅಂದರೆ ಈಗ ಮೊನ್ನೆ ಕೊಬ್ಬರಿದು ಹೇಳಿದ್ರಲ್ಲ ಸ್ವಾಮಿ, ಕೊಬ್ಬರಿ ಕೇಳಿದರೆ ಕೇಂದ್ರ ಸರ್ಕಾರ ಕೇಳಿ,
ಇವರೇ ಕೇಳಿದ್ರು 15,000 ಅಂತ ನಿಮ್ಮ ಡೆಪ್ಯೂಟಿ ಸಿ ಎಂ 15,000 ಕೊಡ್ತೀವಿ ಅಂದ್ರೆ ನಾಚಿಕೆ ಆಗಲ್ವಾ ನಿಮಗೆ? ಅದು ಯಾವ ಸರ್ಕಾರ 1,250 ರೂಪಾಯಿ ಕೊಟ್ಟಿದೆ, ಕೊಬ್ಬರಿ ಬೆಲೆ ಬೆಲೆ ಕೊಟ್ಟಿದೆ, ಸಿದ್ದರಾಮಯ್ಯ ಸರ್ಕಾರವೇ ಕಾಯ್ದೆ ಬಗ್ಗೆ ಕಾಳಜಿ ಇಲ್ಲ. ಇವತ್ತೇನಾಗಿದೆ, 10,000 ಬಂದಿದೆ. ನಮ್ಮ ಪರಿಸ್ಥಿತಿ ರೈತರ ಇವ್ರಿಗೆ ಸರ್ಕಾರದಲ್ಲಿ ಮೆಜಾರಿಟಿ ಇದೆ, ಏನ್ ಬೇಕಾದ್ರೂ ಮಾಡ್ಕೋತೀವಿ ಅನ್ನೋ ಪರಿಸ್ಥಿತಿ ಬಂದೋಗಿವ್ರಿ. ಮಾಡ್ಕೊಳ್ಳಿ ಸ್ವಾಮಿ, ನಮ್ದೇನು ಅಭ್ಯಂತರಿಲ್ಲ. ಇದನ್ನ ನಾನು ಹೇಳೋದು, ಇದು ರೈತರಿಗೆ ಅನುಕೂಲ ಆಗುವಂತ ತರಲಿ. ನಾವೇಳೋದು ಎ ಪಿ ಎಂ ಸಿನ ಬಲಪಡಿಸಿ, ನಾವು ಬೇಡ ಅನ್ನಲ್ಲ. ಆದ್ರೆ ಎ ಪಿ ಎಂ ಸಿ ಬಲಪಡಿಸುವಾಗ, ಈ ಕಾಯ್ದೆ ತರುವಾಗ ರೈತರಿಗೆ ಅನುಕೂಲ ಆಗುವಂತ ಎಚ್ ಕೆ ಪಾಟೀಲ್ರು ಸಾಹೇಬ್ರು ಹಿರಿಯರಿದ್ದಾರೆ, ಅವರು ಒಂದು ರೈತರು ಬಗ್ಗೆ ಇದಿದೆ. ನಾನೇ ತನ್ನಲಿ, ನಾನೇ ಬೇಡ ಅನ್ನಲ್ಲ, ನಾವೆಲ್ಲ ಸಪೋರ್ಟ್ ಮಾಡೋಣ. ರೈತರಿಗೆ ಅನುಕೂಲ ಆಗಬೇಕು, ಅದಕ್ಕೆ ಇದು ಮಾಡಿ. ನೀವು ಆತುರವಾಗಿ ಇದು ತರೋವಂಥದ್ದು ನೆಸೆಸಿಟಿ ಇಲ್ಲ. ಒಂದು ಸ್ವಲ್ಪ ಇದನ್ನು ಕ್ಲೀನಾಗಿ ಚರ್ಚೆ ಮಾಡಿ, ರೈತರ ಮುಖಂಡರುಗಳ ಹತ್ರನು ಚರ್ಚೆ ಮಾಡಬೇಕು, ವ್ಯಾಪಾರಸ್ಥರನ್ನು ಚರ್ಚೆ ಮಾಡಿ ಬಿಲ್ ತನ್ನಿ. ನಾವು ಸರ್ವಾನುಮತದಿಂದ ಮಾಡೋಣ, ರೈತರಿಗೆ ಅನುಕೂಲ ಆಗೋದಾದ್ರೆ. ಅದು ಬಿಟ್ಬಿಟ್ಟು ನೀವು ಇವರು ವ್ಯಾಪಾರಿಗೋಸ್ಕರ ತಂದಿರೋದು ಬಿಲ್ ಆಯ್ತು. ನಮ್ಮ ಕೆಲವರು ರೈತರು ಮನೆ ಹಾಳು ಮಾಡ್ತಾರಲ್ಲ, ಅದಕ್ಕೋಸ್ಕರ ತಂದಿರೋ ಇದು ಕಾಯ್ದೆ. ಇದನ್ನ ದಯಮಾಡಿ ರೈತರ ವಿರೋಧಿ ಪರವಾಗಿಲ್ಲ, ಚರ್ಚೆ ಮಾಡಬೇಕು ಅನ್ನೋದಿಲ್ಲ. ವ್ಯಾಪಾರಿಗಳ ಜೊತೆ ಸ್ಪಷ್ಟವಾಗಿ ನಾನು ಹೇಳೋದು, ಇವತ್ತು ರೈತರು ಮನೆ ಹಾಳಾಯ್ತಾ ಐತೆ. ಇವತ್ತು ತೆಂಗು ಬೆಳೆಗಾರರು ಸತ್ತೋಗ್ಯವ್ರೆ, ತರಕಾರಿ ಮಾರರು ಇವತ್ತು ಟೊಮೆಟೋ ಅಭಿಪ್ರಾಯ ತಿಳಿಸಿದ್ದೀರಿ ರೈತರುಗಳಿಗೆ. ನಮ್ಮ ಪ್ರತಿಪಕ್ಷದ ಸಂಪರ್ಕ ಮಾಡಿ ರೈತರ ಜೊತೆ ಒಂದೇ ಪದ ಕೇಳಿ, ಪ್ರತಿಪಕ್ಷದ ಮುಖಂಡರು ಕೂಡ ಸರ್ವಾನುಮತದಿಂದ ಮಾಡೋಣ. ಸರಿ, ಈಗ ತಾವು ತಮ್ಮ ಅಭಿಪ್ರಾಯ ತಾವು ಹೇಳಿದ್ದೀರಿ. ತಾವು ತಮ್ಮ ರೇವಣ್ಣ ತಾವು ತಮ್ಮ ಅಭಿಪ್ರಾಯ ಹೇಳಿದ್ದೀರಿ. ಪ್ರತಿಪಕ್ಷದ ಮುಖಂಡರು ಕೂಡ ಬಹಳಷ್ಟು ಇವತ್ತು ಕಷ್ಟ ಇವತ್ತು ಯಾರು ಕೇಳಿರಲಿಲ್ಲ. ಆಯ್ತು, ತಾವು ಹೇಳಿದಿರಲ್ಲ, ಈಗ ತಾವು ಹೇಳಿದ್ರ ರೈತರ ಲೂಟಿ. ಆಯ್ತು, ತಾವು ಹೇಳಿದಿರಲ್ಲ. ಓಕೆ, ಈಗ ತಾವು ಪ್ರತಿಪಕ್ಷದ ಮುಖಂಡರು ಕೊಟ್ಟಿದ್ದಾರೆ.